ಹುಕ್ಕೇರಿ ತಾಲೂಕಿನಾದ್ಯಂತ ಭೂಮೋಜನಿಯಲ್ಲಿ ಅಧಿಕಾರಿಗಳು ರೈತರ ಭೂಮಿಯನ್ನು ಕಬಳಿಸುತ್ತಿದ್ದಾರೆ. ರೈತರ ಅಲ್ಪ ಸ್ವಲ್ಪ ಭೂಮಿಯನ್ನು ಭೂ ಕಾಯ್ದೆ ಅಧಿಕಾರಿಗಳು ಕಣ್ಣಾಮುಚ್ಚಾಲೆ ಆಟ ಆಡುತ್ತಿದ್ದಾರೆ. ರೈತರನ್ನು ಅತಂತ್ರ ಸ್ಥಿತಿಗೆ ಕರೆದೊಯ್ಯುತ್ತಿದ್ದಾರೆ ಎಂದು ಇಲ್ಲಿನ ಶ್ರೀರಾಮಸೇನ ತಾಲೂಕಾ ಅಧ್ಯಕ್ಷ ಸುಭಾಷ್ ಕಾಸರ್ಕರ್ ಆರೋಪ ಮಾಡಿದ್ದಾರೆ. ತಾಲೂಕಿನ ಕಮತ್ನೂರ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ 222/1 ರಲ್ಲಿ ಬಾಬು ಶಂಕರ್ ಕಾಸರ್ಕರ್ ಎಂಬುವರ 3 ಎಕರೆ 39 ಗಂಟಾ ಜಮೀನಿನಲ್ಲಿ ಅಧಿಕಾರಿಗಳು ಅವ್ಯವಹಾರ ಮಾಡಿದ್ದಾರೆ. ಅಕ್ಕಪಕ್ಕದ ಜಮೀನುದಾರರಿಗೆ ಯಾವುದೇ ಮುನ್ಸೂಚನೆ ನೀಡದೆ ತಮ್ಮ ಮನಸ್ಸಿಗೆ ಬಂದಂತೆ ವರ್ತಿಸುತ್ತಿದ್ದಾರೆ. ಅಧಿಕಾರಿಗಳು ಒಳಗೊಳಗೆ ಹಣಕಾಸು ವ್ಯವಹಾರ ಮಾಡಿ ಭೂಮಿದಾರರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಭೂ ಕ್ಷೇತ್ರದಲ್ಲಿ ಜಾಗ ವಿಂಗಡಣೆ ಮಾಡಬಹುದಾದ ಸಮಯದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳಿಗೆ ಯಾರು ಹಣ ಕೊಡುತ್ತಾರೋ ಅವರ ಪರವಾಗಿ ನಿಲ್ಲುತ್ತಿದ್ದಾರೆ. ಹೀಗೆ ಮುಂದುವರಿದಲ್ಲಿ ನಾವು ಹೋರಾಟದ ಹಾದಿ ಹಿಡಿಯಬೇಕಾದೀತು ಎಂದು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಎಚ್ಚರಿಸಿದರು. ಇದಕ್ಕೆ ಸಂಬಂಧಿಸಿದಂತೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ತಮ್ಮ ಕಚೇರಿಯಲ್ಲಿ ಕೆಲವು ಸರ್ವೆದಾರರು ಈ ರೀತಿ ಮಾಡುತ್ತಿದ್ದಾರೆ. ಭೂಮಾಪನ ಅಧಿಕಾರಿಗಳು ಗಮನಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಎಂದು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಒತ್ತಾಯಿಸಿದರು. ಸರ್ವೇದವ್ರೆ, ಒಂದು ಜಾಗ ಇದ್ರೆ 3 ಎಕರೆ 39 ಗುಂಟೆ, ಅದ್ರೊಳಗ ಕ್ಷೇತ್ರ ಕಮ್ಮಿ ಇದ್ರೆ ಬಿ ಅವ್ರು ಮನುಷ್ಯಕ್ಕೆ ಬಂದಂಗೆ ಅದನ್ನು ನಕಾಶೆ ಮಾಡೋದಾಗಲಿ ವಿದೌಟ್ ಇನ್ಫಾರ್ಮೇಷನ್ ಆಜು ಬಾಜು ಯಾರೇ ಇರಲಿ, ಆ ಸಂಬಂಧಪಟ್ಟ ಆಸ್ತಿದವ್ರಿ ಯಾರಿಗೂ ಇನ್ಫಾರ್ಮೇಷನ್ ಮಾಡೋಂಗಿಲ್ಲ. ಏನೋ ದುಡ್ಡು ಕೊಡ್ತಾರೆ ಅಂತೇಳಿ ಏನೋ ಒಂದು ಯಾವುದೋ ನಕಾಶೆ ಮಾಡಿಕೊಡ್ತಾರೆ ಅವ್ರಿಗೆ ಒಟ್ಟ ವಾಟ್ ಇವ್ರ ದುಡ್ಡು ಸಿಕ್ಕರೆ ಸಾಕು. ಅದರಿಂದ ಹಾಂ, ಇದು ಆಫೀಸ್ದಾಗ ರೀ ಹುಕ್ಕೇರಿ ಆಫೀಸ್ದಾಗ ಯಾರೋ ಅವನ ಹೆಸರು ರಮೇಶ್ ರಾಜ ಅಂತ, ಅವ ಏನೋ ಇದನ್ನ ಮಾಡ್ಕೊತಿರ್ತಾರ ಇದೇ ತೆಗದ ಒಂದು ಬಟ್ ದುಡ್ಡು ತಗೋರೋದು ಮಾಡೋದು ಅಲ್ಲಿ ರೈತರು ಯಾರು ಬಡದಾಡ ಸಾಯ್ಬೋದು ಅವ್ರ ಜಮೀನು ಸಂಬಂಧ ರೈತರು ಬಡದಾಡ್ತಾರೆ ಇವನು ತಗೊಂಡು ಪಾರಾಗಿರ್ತಾನೆ. ಇದು ಕಮತ್ ನೋಡಿದ್ರಿ ಸರ್ವೆ ನಂಬರ್ 222/1 ಹಿಂಗೆ ಮಾಡೋದ್ರಿ. ಅದ್ರ ಸಂಬಂಧ ನಾವು ಹಿಂಗೆ ಬೇರೆ ರೈತರಿಗೆ ಆಗಬಾರ್ದು, ನಾವು ತಿಳುವಳಿಕೆ ಇದ್ದವ್ರು ನಮ್ಗೆ ಹಿಂಗೆ ಮಾಡ್ತಾರೆ ಇವ್ರ ಬೇರೆ ರೈತರಿಗೆ ಅನ್ಯಾಯ ಹುಕ್ಕಿರಿ ತಲದ ಅನ್ಯಾಯ ಆಗಬಾರ್ದ, ಎಲ್ಲ ಆಫೀಸರ್ನ ಕೂಡಿಸಿ ಅವ್ನಿಗೆ ತಾಕೀತು ಮಾಡಿಸ್ಲಿ ಅಂತ ಹೇಳ್ತಾ ಬಂದವ್ರಿಗೆ. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.